ನಮಸ್ತೆ ಕಡಮಜೆ ಫಾರ್ಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು ನಾವು ಟೊಮ್ಯಾಟೊ. ನಾನೊಂದು ನಮ್ಮ ಮನೆಯ ಉಪಯೋಗಕ್ಕೆ ಬೇಕಾಗಿ ಹೇಗೆ ಬೆಳೆಸಬಹುದು ಅಂತ ನಾವು ಈ ರೀತಿಯ ಒಂದು ತಂತಿಯನ್ನು ಉಪಯೋಗಿಸಿ ಒಂದು ಸ್ಟ್ರಕ್ಚರನ್ನು ಮಾಡಿ ನೋಡಿ ಅದರ ಒಳಗೆ ಸಸಿ ತುಂಬ ಚೆನ್ನಾಗಿ ಬರುವ ಹಾಗೆ ನಡುವಿನಲ್ಲಿ ಸಸಿಯನ್ನು ನಾಟಿ ಮಾಡುವಂಥದ್ದು. ನೋಡಿ ನಿಮಗೆ ಟೊಮೆಟೊ ಕಾಣ್ತಾ ಇರ್ಬೋದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಗಿಡ ಈ ತಂತಿಯ ಒಳಗೆ ನಮಗೆ ಬರ್ತದೆ ಮತ್ತು ಅದಕ್ಕೆ ಆಧಾರವಾಗಿ ತಂತಿ ನಿಲ್ತದೆ. ನಾನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ದೇನೆ, ಆದರೆ ನನಗಿಷ್ಟು ಚೆನ್ನಾಗಿ ಫಸಲು ಬರಲಿಲ್ಲ. ಬಹುಶಃ ಟೊಮೆಟೊ ಗಿಡಗಳಿಗೆ ಆಧಾರ ಬಹಳ ಮುಖ್ಯ. ಅಂದರೆ ಅದು ಅದರ ಸ್ವಂತ ಬಲದ ಮೇಲೆ ನಿಲ್ಲಕ್ಕೆ ಆಗುವುದಿಲ್ಲ ಸಸಿಗೆ. ಹಾಗಿರುವಾಗ ನಾವು ಅದಕ್ಕೆ ಸರಿಯಾದ ಒಂದು ಆಧಾರವನ್ನು ಕೊಡಬೇಕು. ನೋಡಿ ಸುಮಾರು ಒಂದು ಗಿಡದಲ್ಲಿ 50-100 ಟೊಮೆಟೊ ತುಂಬ ಚೆನ್ನಾಗಿ ಬಂದಿದೆ. ಇದು ಮತ್ತೆ ಸಂಪೂರ್ಣ ಸಾವಯವ ಆಗಿ ಮಾಡಿದ್ದೇವೆ, ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇಗಳನ್ನು ಕೊಡದೆ ಇದನ್ನು ಮಾಡ್ತಾ ಬಂದಿದ್ದೇವೆ. ನೋಡಿ ನೋಡಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಮಗೆ ಬೇಕಾಗುವಂತಹ ತರಕಾರಿಗಳನ್ನು ಟೊಮೆಟೊ, ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ದಕ್ಷಿಣ ಕನ್ನಡದಲ್ಲಿ ಕಡಿಮೆಗೆ ಸಿಗ್ತದೆ ಅನ್ನುವ ಉದ್ದೇಶಕ್ಕೆ ಇರ್ಬೋದೇನೋ, ಎಲ್ಲರೂ ಮನೆಯಲ್ಲಿ ಬೆಳೀತಾ ಇಲ್ಲ. ಆದಷ್ಟು ನಮ್ಮ ನಮ್ಮ ಮನೆಯಲ್ಲಿ ಸಾವಯವ ಟೊಮೆಟೊಗಳನ್ನು ಬೆಳೆದು ಆರೋಗ್ಯದ ಕಡೆಗೆ ಗಮನ ಕೊಡಿ ಅಂತ ನಾನು ಹೇಳುವಂಥದ್ದು. ಧನ್ಯವಾದಗಳು.